ಒಂದು ಖಾನಾವಳಿಗೆ ಊಟಕ್ಕೆ ಹೋಗ್ತೇವೆ. ಒಂದು ಖಾನಾವಳಿಗೆ ಊಟಕ್ಕೆ ಹೋದ್ರೆ ಒಂದು ಊಟಕ್ಕೆ 50 ರೂಪಾಯಿ ಕೊಟ್ಟು ಬರ್ತೀವಿ, 100 ರೂಪಾಯಿ ಕೊಟ್ಟು ಬರ್ತೀವಿ. ಆದ್ರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ? ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ತಿಂಗಳಾತು ಅಂದ್ರೆ KPTCL ನವರು ಬಂದು ನಮ್ಮ ಕರೆಂಟ್ ಬಿಲ್ ತಗೊಳ್ತಾರೆ. ಎಷ್ಟಾತು ಒಂದು ತಿಂಗಳಿಗೆ ಬಿಲ್ ಕಟ್ಟಿ ಹೋಗು ಅಂತ ತಿಳ್ಕೊಂಡು, ವರ್ಷ ವರ್ಷಗಳಿಂದ ಸೂರ್ಯ ಚಂದ್ರರಂತಹ ಆರದ ದೀಪಗಳನ್ನ ಹಚ್ಚಿಟ್ಟ ದೇವರಿಗೆ ನಾವೇನು ಕೊಟ್ಟಿವಿ ಹೇಳಿ? ಬಿಲ್ ಕೇಳ್ಯಾನ ಏನು ದೇವರು? ನಾವು ದೇವರಿಗೆ ಬಿಲ್ ಕೊಡಬೇಕಾಗಿಲ್ಲ, ನಮ್ಮ ಸುಂದರವಾದ ದಿಲ್ ಕೊಟ್ಟರೆ ಸಾಕು, ಖುಷಿ ಆಗ್ತಾನಾತ ಅಷ್ಟೇ. ದೇವರು ಏನು ಕೊಟ್ಟಿವಿ ಹೇಳಿ ದೇವರಿಗೆ? ಈ ನಿಸರ್ಗಕ್ಕೆ ಮನುಷ್ಯ ಏನು ಕೊಟ್ಟಿದ್ದಾನೆ? ನಾವು ನಮ್ಮ ಸೈಕಲ್ ಇರ್ತದೆ, ಸೈಕಲ್ ಟ್ಯೂಬ್ ಪಂಚರ್ ಆತು ಅಂದ್ರ ಅದಕ್ಕೆ ಹವಾ ಪಂಚರ್ ತಿದ್ದಿ ಹವಾ ಹಾಕವನಿಗೆ 5 ರೂಪಾಯಿ ಕೊಟ್ಟು ಬರ್ತೀವೋ ಇಲ್ಲ ಹೇಳಿ? ಒಂದು ಸಾಮಾನ್ಯವಾದ ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ಅದನ್ನ ಹವಾ ಪಂಚರ್ ತಿದ್ದಿ ಹವಾ ಹಾಕುವವನಿಗೆ 5 ರೂಪಾಯಿ ಕೊಟ್ಟು ಬರ್ತೀವಿ. ಈ ದೇಹ ಅನ್ನುವಂಥ ತೊಗಲಿನ ಒಂದು ಟ್ಯೂಬ್ನೊಳಗ ಹವಾ ತುಂಬಿ ಇದನ್ನು ಒಟ್ಟು ಪಂಚರ್ ಆಲಾರ್ದಂಗ ನೋಡ್ಕೊಂಡನಲ್ಲ, ಅವನಿಗೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಮನುಷ್ಯ, ಏನು ಜಗತ್ತಿಗೆ ಕೊಟ್ಟಿರುವುದು? ಅದಕ್ಕಾಗಿ ಮನುಷ್ಯ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂದ್ರೆ ಎಷ್ಟು ಜನ ಬದುಕಿ ಹೋಗಿಲ್ಲೇನು? ರಾಷ್ಟ್ರಕ್ಕಾಗಿ, ನಾಡಿಗಾಗಿ, ನುಡಿಗಾಗಿ ಬದುಕಿಲ್ಲೇನು? ಅವರೆಲ್ಲ ಎಷ್ಟು ಅದ್ಭುತವಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡ್ರು, ಎಷ್ಟು ಸುಂದರವಾದ ಜೀವನವನ್ನು ಕಟ್ಟಿದ್ರು, ಜಗತ್ತು ಅವರಿಗೆ ನೆನಪಿಡುವಂತಹ ಕೆಲಸಗಳನ್ನು ಮಾಡಿ ಹೋಗಲಿಲ್ಲೇನು? ಸುಮ್ಮನೆ ಸಾಮಾನ್ಯ ಒಬ್ಬ ಭಗತ್ ಸಿಂಗನ ಉದಾಹರಣೆ ತಗೊಳ್ಳಿ ನೀವು. ಈ ರಾಷ್ಟ್ರ ಎಂದು ಭಗತ್ ಸಿಂಗನಂತ ರಾಷ್ಟ್ರ ಪ್ರೇಮಿಯನ್ನು ಮರಿಲಿಕ್ಕೆ ಸಾಧ್ಯ ಐತೇನೆ ಹೇಳಿ? ಭಗತ್ ಸಿಂಗನಿಗೆ ಅವನಿಗೆ ಯಾವಾಗ ಗಲ್ಲು ಶಿಕ್ಷೆ ಆಯಿತು, ಹಿ ವಾಸ್ ಜಸ್ಟ್ 22-23 ಇಯರ್ಸ್ ಓಲ್ಡ್, ಸುಮ್ಮನೆ 22-23 ವರ್ಷದ ಭಗತ್ ಸಿಂಗ್, ಅವನಿಗೆ ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೊಂಟಿದ್ರು. ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೋಗುವಾಗ ಅವ ನಕ್ಕೊಂತ ಹೊರಟಿದ್ದ. ಅವ ಜೈಲಿನ ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ, ನಾವು ನಿನಗೆ ಗಲ್ಲಿಗೇರಿಸ್ಲಿಕ್ಕೆ ತಗೊಂಡು ಹೊಂಟಿವಿ, ನೀವು ನಗಕತ್ತೀಯಲ್ಲ. ಅವಾಗ ಭಗತ್ ಸಿಂಗ್ ಅಂತಾನೆ, ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್, ನೀನು ಬಹಳ ಪುಣ್ಯ ಮಾಡಿನಿ ಇಲ್ಲಿ ಇರಬೇಕಂದ್ರೆ. ಯಾಕಂದ್ರೆ ಭಾರತದ ರಾಷ್ಟ್ರ ಪ್ರೇಮಿಗಳು ಎಷ್ಟು ಉತ್ಸಾಹದಿಂದ ಸಾವನ್ನ ಅಪ್ಪಿಕೊಳ್ಳಿಕ್ಕೆ ಹೋಗ್ತಾರ ಅನ್ನುವ ನೋಡುವ ದೃಶ್ಯ ನಿನ್ನ ಕಣ್ಣಿಗೆ ಸಿಗ್ತದಲ್ಲ. ವಿದ್ಯಾವತಿ ಭಗತ್ ಸಿಂಗನ ತಾಯಿ ಬರ್ತಾಳ. ಯಾವ ಸಂದರ್ಭದಲ್ಲಿ ಅಂದ್ರೆ ಯಾವ ಸಂದರ್ಭದಲ್ಲಿ ಭಗತ್ ಸಿಂಗ್ ಗಲ್ಲಿಗೆ ಇರ್ಲಿಕ್ಕೆ ಹೊಂಟಿದ್ದ, ಅವಾಗ ಭಗತ್ ಸಿಂಗನ ತಾಯಿ ಬರ್ತಾಳೆ. ಮಗ ಇದ್ದ ಮಗ